ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಒಳ್ಳೆಯ ವ್ಯಕ್ತಿಗಳು ಹಾಗೂ ಒಳ್ಳೆಯ ಪುಸ್ತಕಗಳು ಸುಲಭವಾಗಿ ಅರ್ಥವಾಗುವುದಿಲ್ಲ. ಅವು ಸರಿಯಾಗಿ ಅರ್ಥ ಆಗಬೇಕೆಂದರೆ ಅವುಗಳನ್ನು ನಾವು ಸರಿಯಾಗಿ ಓದಬೇಕಾಗುತ್ತೆ. ಜೀವನವೂ ಹಾಗೆ. ಒಂದಷ್ಟು ಜನ ನಮ್ಮನ್ನು ಮೆಚ್ಚಿಸೋದಕ್ಕೆ, ನಮ್ಮನ್ನು ಒಲಿಸಿಕೊಳ್ಳೋದಕ್ಕೆ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಆ ಕ್ಷಣಕ್ಕೆ ಒಳ್ಳೆಯವರಾಗ್ತಾರೆ. ನಾವು ಕೂಡ ಅವರನ್ನು ನಂಬಿಬಿಡ್ತೀವಿ. ಆ ನಂಬಿಕೆ ಮುಂದೆ ನಮ್ಮ ಬದುಕನ್ನು ಕತ್ತಲೆಗೆ ದೂಡುತ್ತೆ ಅನ್ನೋ ಕನಿಷ್ಠ ಯೋಚನೆಯನ್ನು ಕೂಡ ನಾವು ಮಾಡಿರೋದಿಲ್ಲ. ಬಣ್ಣ ಬಣ್ಣದ ಮಾತುಗಳನ್ನಾಡೋ ಜನರನ್ನ ನಂಬುವಷ್ಟು ಬೇಗ ಸತ್ಯವಂತರನ್ನ ಮನಸ್ಸಲ್ಲಿ ಯಾವ ಕಲ್ಮಶವೂ ಇಲ್ಲದವರನ್ನ ನಾವು ನಂಬೋದೇ ಇಲ್ಲ. ಜಗತ್ತೇ ಹಾಗೆ. ಒಳ್ಳೆಯತನಕ್ಕೆ ಬೇಗ ಬೆಲೆ ಕೊಡೋದಿಲ್ಲ. ಇತಿಹಾಸದಲ್ಲಿ ನೋಡುವಂತಹ ಬಹುತೇಕ ಮಹಾತ್ಮರ ಆರಂಭಿಕ ಜೀವನವೂ ಕೂಡ ಹೇಗೆ ಇತ್ತು? ಶುರುವಿನಲ್ಲಿ ಅವರ ಮೊದಲ ಹೆಜ್ಜೆಯನ್ನು ಈ ಸಮಾಜ, ಈ ಜನ ಬೆಂಬಲಿಸಿದ್ದಕ್ಕಿಂತ ಆಡಿಕೊಂಡು ನಕ್ಕಿದ್ದೆ ಜಾಸ್ತಿ. ಕಾರಣ, ಒಳ್ಳೆಯ ಉದ್ದೇಶಗಳು, ಒಳ್ಳೆಯ ಕೆಲಸಗಳು ಜನರಿಗೆ ಬೇಗ ಅರ್ಥವಾಗುವುದಿಲ್ಲ. ನೋಡಿ, ಈ ವಿಷಯವನ್ನು ಪುಸ್ತಕಗಳಿಗೂ ಕೂಡ ನಮ್ಮ ಹಿರಿಯರು ಹೋಲಿಕೆ ಮಾಡಿದ್ದಾರೆ. ನಾವು ಇಷ್ಟೊಂದು ಪುಸ್ತಕಗಳನ್ನು ಸಂಪೂರ್ಣವಾಗಿ ಓದೋದೇ ಇಲ್ಲ. ಕಾರಣ, ಆ ಪುಸ್ತಕಗಳು ತುಂಬ ದೊಡ್ಡದಾಗಿರ್ಬೋದು, ಅಥವಾ ನಿಮಗೆ ಆರಂಭದಲ್ಲಿ ಅದು ಸರಿಯಾಗಿ ಅರ್ಥವಾಗದೇ ಹೋಗಬಹುದು. ಆದರೆ ಸಂಪೂರ್ಣವಾಗಿ ಅದನ್ನು ತಿಳಿದುಕೊಳ್ಳದೇನೆ ಅಥವಾ ಸಂಪೂರ್ಣವಾಗಿ ಅದನ್ನು ಓದುದೇನೆ, ನೀವು ಆ ಪುಸ್ತಕವನ್ನು ಸರಿಯಿಲ್ಲ ಅಥವಾ ಅರ್ಥನೇ ಆಗೋಲ್ಲ ಅಂತ ನಿರ್ಧಾರ ಮಾಡೋದ್ರಲ್ಲಿ ಯಾವ ಸತ್ವವೂ ಇಲ್ಲ. ಹಾಗಾಗಿ ಯಾವುದೇ ಪುಸ್ತಕಗಳಾಗಲಿ, ನೀವು ಅದರ ಮೇಲಿನ ಬಣ್ಣ ಬಣ್ಣದ ಕವರ್ನ ನೋಡಿ, ಬಣ್ಣ ಬಣ್ಣದ ಮುಖಪುಟವನ್ನು ನೋಡಿ ಒಳಗಿರುವ ಸತ್ವವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಜೀವನವೂ ಕೂಡ. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ನಮಗೆ ಪರಿಚಯ ಆಗ್ತಕ್ಕಂತಹ ಜನರನ್ನ ಶುರುವಿನಲ್ಲೇ ಅಥವಾ ಅವರ ವೇಷಭೂಷಣವನ್ನು ನೋಡಿ, ಅವರ ಅಷ್ಟೇನು ಬಣ್ಣ ಬಣ್ಣವಿಲ್ಲದ ಮಾತುಗಳನ್ನು ನೋಡಿ ಇವರು ಬಡವರು ಅಥವಾ ಇವರಿಗೆ ಏನೂ ಗೊತ್ತಿಲ್ಲ ಅಥವಾ ಇವರಿಗೇನು ಬರುವುದಿಲ್ಲ, ಕೇವಲ ಹೊರಗಿನ ವಿಚಾರಗಳು ಒಳಗಿನ ಸತ್ವವನ್ನು ನಿರ್ಧಾರ ಮಾಡುವುದಿಲ್ಲ. ದಯವಿಟ್ಟು ಯಾರನ್ನು ಜಡ್ಜ್ ಮಾಡುವುದಕ್ಕೆ ಹೋಗಬೇಡಿ. ಒಂದು, ಅವರು ಶ್ರೇಷ್ಠರಾಗಿರಲಿ ಅಥವಾ ಸಾಮಾನ್ಯರಾಗಿರಲಿ, ನೀವು ಜಡ್ಜ್ ಮಾಡುವುದರಿಂದ ಅದು ಅವರಿಗೇನು ಪ್ರಾಬ್ಲಮ್ ಆಗುವುದಿಲ್ಲ, ಬದಲಾಗಿ ನಿಮ್ಮ ಮನಸ್ಥಿತಿಯನ್ನು ಕಲ್ಮಶ ಮಾಡುತ್ತೆ. ಆ ರೀತಿಯ ಯೋಚನೆಯನ್ನು ಬಿಟ್ಟುಬಿಡೋಣ.
ಹಾಗಾಗಿ ಒಳ್ಳೆಯ ವ್ಯಕ್ತಿಗಳು ಹಾಗೂ ಒಳ್ಳೆಯ ಪುಸ್ತಕಗಳು ಸುಲಭವಾಗಿ ಅರ್ಥವಾಗುವುದಿಲ್ಲ. ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಸರಿಯಾಗಿ ಓದಬೇಕು, ಆಗ ಎಲ್ಲವೂ ಅರ್ಥವಾಗುತ್ತೆ. ಈ ಮೂಲಕ ನಾನು ನಿಮಗೆ ಹೇಳಿಕೊರಟಿದ್ದಿಷ್ಟೇ. ಯಾರನ್ನು ಅಳೆಯೋದಿಕ್ಕೆ ಹೋಗಬೇಡಿ, ಯಾರನ್ನು ಅಳೆದು ಏನೂ ಪ್ರಯೋಜನ ಇಲ್ಲ. ಯೋಚನೆ ಮಾಡಿ ನೋಡಿ, ನೀವು ಯಾರನ್ನು ಕೆಟ್ಟವರು ಅನ್ನೋದರಿಂದ ಅವನು ಕೆಟ್ಟವನಾಗ್ತಾನೋ ಇಲ್ವೋ, ಆದರೆ ನಿಮ್ಮ ಮನಸ್ಥಿತಿಯಂತೂ ಆ ಕೆಟ್ಟದ್ರ ಕಡೆ ವಾಲುತ್ತೆ. ಹಾಗಾಗಿ ಯಾರನ್ನು ಅಳೆಯುವ ಪ್ರಯತ್ನ ಬೇಡ. ಮತ್ತೆ ಸಿಗೋಣ. ಥ್ಯಾಂಕ್ ಯು.